ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಬಂಧನ ಆಗಿರೋದ್ರಿಂದ ಸಾಕಷ್ಟು ಚರ್ಚೆಗಳು ಶುರುವಾಗ್ತಾ ಇದ್ದವೆ. ಮಾಡಾಳುವನ ಬಂಧನ ಆಗಿದೆ ಅಂತ ಹೇಳಿದ್ರೆ ಲೋಕಾಯುಕ್ತರಿಗೆ ಎಷ್ಟೆಲ್ಲ ರೀತಿಯ ಮಟೀರಿಯಲ್ ಇದೆ, ಎಷ್ಟು ಗಾಂಭೀರ್ಯ ಪಡೆದುಕೊಂಡಿದೆ ಅನ್ನೋದು ಕೂಡ ಅರ್ಥ ಆಗುತ್ತೆ. ಲೋಕಾಯುಕ್ತರು ಅರೆಸ್ಟ್ ಮಾಡಿರೋದ್ರಿಂದ ಪ್ರಕರಣದ ಗಂಭೀರತೆ ಎಷ್ಟಿದೆ, ಗಂಭೀರತೆ ಜಾಸ್ತಿ ಆಗಿರೋದ್ರ ಬಗ್ಗೆಯೂ ಕೂಡ ನೋಡಿ. ಶಾಸಕ ಒಬ್ಬ ಹಾಲಿ ಶಾಸಕ ಸಾಬೂರು ಮಾರ್ಜಕ ನಿಗಮದ ಅಧ್ಯಕ್ಷ ಟೆಂಡರ್ ಅಕ್ರಮ, ಇದೊಂದರ ವಿಚಿತ್ರ ರೀತಿಯ ಭ್ರಷ್ಟಾಚಾರ, ವಿಚಿತ್ರ ರೀತಿಯ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಂತ ಇವರ ಪುತ್ರ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲೆಗೆ ಬೀಳ್ತಾರೆ. ಜೊತೆಗೆ ಪ್ರಶಾಂತ್ ಇವರ ಪುತ್ರ ಪ್ರಶಾಂತ್ ಮಾಡಾಳ್ ಲೋಕಾಯುಕ್ತದಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಪಟ್ಟಿದ್ರಂತೆ. ತಂದೆಯ ಪ್ರಭಾವವನ್ನು ಬಳಸಿಕೊಂಡು ಲೋಕಾಯುಕ್ತಕ್ಕೆ ತಮ್ಮನ್ನ ಡೆಪ್ಯೂಟ್ ಮಾಡ್ಕೊಂಡು ಟ್ರಾನ್ಸ್‌ಫರ್ ಮಾಡ್ಕೊಂಡು ಅಲ್ಲಿ ಕೆಲಸ ಮಾಡಬೇಕು ಅಂತ. ಏನಾಗಿರಬಹುದು, ಏನಾಗಿರ್ತಿತ್ತು, ಏನಾಗಿರ್ತಿತ್ತು, ಕಳ್ಳರನ್ನ ಕಾಯಲಿಕ್ಕೆ ಕಳ್ಳರನ್ನ ನೇಮಕ ಮಾಡದಂಗ ಆಗಲಿಲ್ವಾ, ಖಜಾನೆ ಕಾಯಲಿಕ್ಕೆ ಕಳ್ಳರನ್ನ ನೇಮಕ ಮಾಡದಂಗ ಆಗಿಬಿಡ್ತಿತ್ತು. ಆದರೆ ಆಗಿಲ್ಲ, ಅದೃಷ್ಟವಶಾತ್. ಆದರೆ ಚಾಳಿ ಬಿಡಲಿಲ್ಲ ಪ್ರಶಾಂತ್ ಮಾಡಾಳು, ತನ್ನ ಚಾಳಿ ಬಿಡಲಿಲ್ಲ. ತನ್ನ ತಂದೆಯ ಪ್ರಮಹವನ್ನ ತನ್ನ ತಂದೆಯ ವರ್ಚಸ್ಸನ್ನು ಬಳಸಿಕೊಂಡು ಭ್ರಷ್ಟಾಚಾರದ ಮಹಾಕೂಪವನ್ನೇ ಸೃಷ್ಟಿ ಮಾಡ್ತಾ ಹೌದು. ಹೀಗಾಗಿ ಕೊನೆಗೆ ಲೋಕಾಯುಕ್ತರು ದಾಳಿ ಮಾಡಿದ್ರು, ಅರೆಸ್ಟ್ ಮಾಡಿದ್ರು. ನೋಡಿ, ಅದೇ ಸಂದರ್ಭದಲ್ಲಿ ಪ್ರಶಾಂತ್ ಲಂಚ ಸ್ವೀಕರಿಸ್ತಾ ಇರುವಂಥ ಸಂದರ್ಭದಲ್ಲಿ ಇನ್ಯಾರೋ ಲಂಚ ಕೊಡಕ್ಕೆ ಬಂದಿದ್ರು ಅಂತ ಇದೆ. ಇನ್ಯಾರೋ ಲಂಚ ಕೊಡಕ್ಕೆ ಬಂದಿದ್ರು, ಅವರು ಅರೆಸ್ಟ್ ಆಗಿದ್ದಾರೆ ಅಂತ. ಆಗಿದ್ದು ಒಂದೇ ದಾಳಿ, ಅರೆಸ್ಟ್ ಹೊರಗೆ ಬಂದಿದ್ದು ಎರಡು ಪ್ರಕರಣ. ಲಂಚ ಕೊಡುವಂಥ ಆ ಸಂದರ್ಭದಲ್ಲಿಯೇ ಇನ್ನೊಬ್ಬರು ಲಂಚ ಕೊಟ್ಟಿದ್ರು ಅನ್ನುವ ಮಾಹಿತಿ ಲೋಕಾಯುಕ್ತ ನೀಡಿತ್ತು. ಸದ್ಯಕ್ಕೆ ಅರೆಸ್ಟ್ ಆಗಿದ್ದಾರೆ, ಇನ್ನೂ ಸಾಕಷ್ಟು ತೀವ್ರತೆ ಪಡೆದುಕೊಳ್ತಾ ಇದೆ ಪ್ರಕರಣ. ಒಂದು ನಿಮಿಷ ಸಂತ ಹಿಂದೆ ಒಂದು ನಿಮಿಷ ಸಂತ ಹಿಂದೆ ಇದೀಗ ಮಾತಾಡಲಿಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಇವತ್ತು ಮಾಡಾಳು ವಿರೂಪಾಕ್ಷಪ್ಪ ಅವರು ಬಂಧನ ಆಗಿದೆ. ಇಲ್ಲಿವರೆಗೂ ಕೂಡ ನೀವು ಕೂಡ ಹೇಳ್ತಾ ಇದ್ರಿ ಬಂಧನ ಮಾಡಲಿಲ್ಲ, ಎನ್ಕ್ವೈರಿ ಆಗಲಿಲ್ಲ, ಆ ರೀತಿಯೆಲ್ಲ ಕಾನೂನು ಪ್ರಕ್ರಿಯೆ ಅಡಿಯಲ್ಲೂ ಕೂಡ ಸಾಕಷ್ಟು ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇತ್ತು. ಈಗ ಬಂಧನ ಆಗಿದೆ, ಏನು ಹೇಳಕ್ಕೆ ಬಯಸ್ತೀರಿ? ಬಂಧನ ಅಲ್ಲ, ಕೊನೆಗೂ ಬಂಧನ ಆಗಿದೆ. ಕೊನೆಗೂ ಬಂಧನ ಆಗಿದೆ. ಸ್ವಲ್ಪ ಒಂದೆರಡು ಒಂದ್ ನಿಮಿಷ ಕೊಟ್ರೆ ನನಗೆ ಕೆಲವು ವಿಚಾರಗಳನ್ನ ನೆನಪಿಸ್ಲಿಕ್ಕೆ ಬಯಸ್ತಾ. ಮಾತಾಡಿ ಸರ್. ಒಂದನೇದು, ಈ ಲೋಕಾಯುಕ್ತ ಅವ್ರ ದಾಳಿ ಆದ್ಮೇಲೆ ಇವ್ರು ಅಪ್ಸ್ಟ್ಯಾಂಡಿಂಗ್ ಆಗಿದ್ರು. ಹೋಮ್ ಎಂಟೈರ್ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಹುಡುಕ್ತಾ ಇದ್ರು, ಇವ್ರು ಸಿಗ್ತಾ ಇರಲಿಲ್ಲ. ಆಮೇಲೆ ಸರೆಂಡರ್ ಆಗ್ತಾರೆ. ಸರೆಂಡರ್ ಆದ್ಮೇಲೆ ಏನ್ ಹೇಳ್ತಾರೆ, ನಾನು ಎಲ್ಲೂ ಓಡೋದಿಲ್ಲ, ಕಾನ್ಸ್ಟಿಟ್ಯೂಯೆನ್ಸಿನಲ್ಲೇ ಊರ್ನಲ್ಲೇ ಇದ್ದೆ ಅಂತ. ಅಂದ್ರೆ ಈ ಸರ್ಕಾರ ಅವ್ರಿಗೆ ರಕ್ಷಣೆ ಕೊಡ್ತಾ ಇದ್ದಂತ ಬಹಳ ಸ್ಪಷ್ಟವಾಗಾಯ್ತಾ. ಅದಾದ್ಮೇಲೆ ಬೇಲ್ ಅರ್ಜಿ ಹಾಕ್ತಾನೆ. ಅರ್ಜಿ ಹಾಕ ತಕ್ಷಣ ಇಮಿಡಿಯೇಟ್ ಆಗಿ ಕೋರ್ಟ್ ಅವ್ರಿಗೆ ಕೊಟ್ಬಿಡ್ತದೆ, ಏನೋ ಸ್ಟೇ ಕೊಟ್ಬಿಡ್ತದೆ ಅರೆಸ್ಟಿಗೆ. ಅವಾಗ ಬಾರ್ ಅಸೋಸಿಯೇಷನ್ ಅವ್ರು ಏನ್ ಬರೀತಾರೆ, ಇನ್ಕ್ಲೂಡಿಂಗ್ ಮಿಸ್ಟರ್ ವಿವೇಕ್ ಸುಬ್ಬಾರೆಡ್ಡಿ ಅವರು, ಹೂ ಇಸ್ ಅ ಬಿಜೆಪಿ ಸ್ಪೋಕ್ಸ್ ಪರ್ಸನ್ ಅಂಡ್ ಆಲ್ಸೋ ಲೀಗಲ್ ಹೆಡ್, ಅವರು ಎಲ್ಲರೂ ಸೇರಿ ಒಂದು ಲೆಟರ್ ಬರೀತಾರೆ. ನೀವು ಕಾಮನ್ ಮ್ಯಾನ್ಗೆ ವಿ ಐ ಪಿ ತರ ಟ್ರೀಟ್ ಮಾಡಿ ಅಥವಾ ವಿ ಐ ಪಿಗಳಿಗೆ ಕಾಮನ್ ಮ್ಯಾನ್ ತರ ಟ್ರೀಟ್ ಮಾಡಿ ಅಂತ.
ಆಕ್ಷೇಪ ವ್ಯಕ್ತಪಡಿಸ್ತಾರೆ ಇಷ್ಟು ಬೇಗ ಹೆಂಗ್ ಸಿಕ್ತು ಅವರಿಗೆ ಸ್ಟೇ ಅಂತ. ಕರೆಕ್ಟ್. ಅದಾದ್ಮೇಲೆ ಸ್ಟೇ ಸಿಕ್ಕಾದ್ಮೇಲೆ ಇವರು ಆರಾಮಾಗಿ ಓಡಾಡ್ಕೊಂಡು ಇಂಟರ್ವ್ಯೂ ಕೊಡ್ತಾರೆ. ಅದ್ ಯಾರು ಏನು ಮಾಡಿಲ್ಲ, ಯಾರೋ ತಂದು ದುಡ್ಡಿಟ್ಟಿದ್ರು, ನನ್ ಮಗನ ಕೈಲಿ ಮುಟ್ಟಿಸ್ಬಿಟ್ರು ಅಂತ. 40 ಲಕ್ಷ ಮುಟ್ಟಿಸಿರ್ಬೋದು, ಮಿಕ್ಕಿದ 8 ಕೋಟಿ ಅದನ್ನು ಮುಟ್ಟಿ ಮುಟ್ಟಿ ತಗೊಂಡಿರ್ಬೇಕಲ್ಲ, ಅದ್ರ ಬಗ್ಗೆ ಏನು ಚರ್ಚೆ ಇಲ್ಲ. ರೈತನಾಗಿ ನಾನು ಇಷ್ಟೆಲ್ಲ ಗಳಿಸಿದೀನಿ ಅಂತ ಹೇಳ್ತಾ ಇದ್ರೆ ಅಡಿಕೆ ಬೆಳೆಗಾರರು ಎಲ್ಲರೂ ಸಾಯ್ತಾ ಇರ್ಬೇಕಾದ್ರೆ ಈ ನಿಮ್ಮ ಹಳದಿ ರೋಗ ಮತ್ತೆ ಎಲೆ ಚುಕ್ಕೆ ರೋಗ ಬಂದು ಇವ್ರಿಗೆ ಇಷ್ಟ ಸಂಪಾದನೆ ಆಗ್ತದಂತೆ. ಚಿನ್ನದ ಅಡಿಕೆ ಬೆಳೆದಿರ್ಬೇಕು ಮೋಸ್ಟ್ಲಿ. ಆಮೇಲೆ ಎಲ್ಲಾ ರೈತರು ಯಾವ್ದೇ ಅಡಿಕೆ ಬೆಳೆಗಾರ ರೈತರ ಮನೇಲಿ ಹೋದ್ರ ಅಡಿಕೆ ಬೆಳೆಗಾರರ ಮನೇಲಿ ಹೋದ್ರು ಕೂಡ ಇಷ್ಟ ಸಿಗುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆನೂ ಏನು ತನಿಖೆ ಆಗಲ್ಲ. ಸ್ಟೇ ಸಿಕ್ಕಿದೆ ಅಂದ್ಬಿಟ್ಟು ಎಲ್ಲಾ ಕಡೆ ಇಂಟರ್ವ್ಯೂ ಗಿಂಟರ್ವ್ಯೂ ಕೊಟ್ಕೊಂಡು ಓಡಾಡ್ತಾರೆ. ಈಗ ಚುನಾವಣೆ ಬಂದಾಗ ಪದೇ ಪದೇ ಮೋದಿ ಅವರು ಶಾ ಅವ್ರು ಬರ್ತಾ ಇದಾರಲ್ವಾ, ಮುಜುಗರ ಆಗ್ತಾ ಇದೆ. ಶಾ ಅವರು ಸಂಡೂರ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಪಕ್ಕದಲ್ಲೇ ಕೂರಿಸ್ಕೊಂಡು ದಯವಿಟ್ಟು ಮೋದಿ ಅವ್ರ ಮುಖ ನೋಡ್ಬಿಟ್ಟು ಓಟ್ ಕೊಡಿ, ನಾವು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಡಳಿತ ಕೊಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಒಪ್ಕೊಂಡಂಗೆ ತಾನೇ ಅವ್ರ ಶಾಸಕರು ಮತ್ತೆ ಈ ಸರ್ಕಾರ ಭ್ರಷ್ಟ ಇದೆ ಅಂತ. ಅವ್ರು ಇನ್ನೊಂದು ವರ್ಷದಲ್ಲಿ ಹೇಳ್ತಾರೆ, ನೋಡಿ ನಮ್ಮ ಶಾಸಕರಾಗಿದ್ರು ಕೂಡ ನಾವು ಯಾವುದೇ ಮೂಲಾಜು ತೋರಿಸ್ಲಿಲ್ಲ, ನಾವು ಅರೆಸ್ಟ್ ಮಾಡಿದ್ದೇವೆ ಅಂದ್ರೆ ಪ್ರಾಮಾಣಿಕವಾಗಿದ್ದೇವೆ, ಯಾವ ಸರ್ಕಾರ ಕೂಡ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ನಾವು ಮಾಡಿದ್ದೇವೆ ಅಂತ ಹೇಳ್ತಾರೆ ಅವರಿಗೆ. ಇನ್ ಮುಂದೆ ಮತ್ತೆ ನಿಮ್ಮ ಕನಕಗಿರಿ ಶಾಸಕರಿಗೆ ಯಾಕೆ ಅರೆಸ್ಟ್ ಮಾಡಿಲ್ಲ? ಪಿ ಎಸ್ ಐ ಅಕ್ರಮ ಯಾಕಂದ್ರೆ ಅಲ್ಲಿ ಬೇರೆ ಬೇರೆ ಅವರ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಇನ್ವಾಲ್ವ್ ಇದಾರೆ ಅಂತಾನಾ? ಹ್ಮ್ 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 ಸಚಿವ ಸಂಪುಟದಲ್ಲಿ ಇದ್ದಂತ ಮಂತ್ರಿಗಳು ಇನ್ವಾಲ್ವ್ ಇದಾರೆ ಅಂತಾನಾ? ಕಾಂಗ್ರೆಸ್ ಬಂತು ಲೋಕಾಯುಕ್ತನ ಮುಚ್ಚಿಸ್ಬಿಟ್ರು, ನಾವು ಲೋಕಾಯುಕ್ತನ ಪುನಃಶಕ್ತಿ ಪುನಃ ಸ್ಥಾಪಿಸಿದ್ವಿ, ನಮ್ಮ ಶಾಸಕನ ಅರೆಸ್ಟ್ ಮಾಡಿಸಿದ್ವಿ ಅಂತ ಹೇಳ್ತಾರೆ ಅವರು. ಸರ್ ಇದನ್ನೂ ನಾನು ಚಾಲೆಂಜ್ ಮಾಡಿದ್ದೀನಿ ಅವರಿಗೆ. ಅವ್ರದ ಎಜಿ ನಮ್ಮ ಎಜಿ ಅವರು ಅಡ್ವೊಕೇಟ್ ಜನರಲ್ ಅವರು ಹೋಗಿ ಏನ್ ವಾದ ಮಾಡಿದ್ದಾರೆ, ಎಸಿಬಿ ಮತ್ತೆ ಲೋಕಾಯುಕ್ತ ಕ್ಯಾನ್ ಕೋ ಎಕ್ಸಿಸ್ಟ್ ಅಂತ ವಾದ ಮಾಡಿದ್ದಾರೆ, ಮರ್ತೋಗ್ಬಿಟ್ಟಿದಾರ ಇವರು. ಆಯ್ತು, ಇವರೆಲ್ಲ ಪ್ರಾಮಾಣಿಕತೆ ಅಂತ ಹೇಳ್ತಾರಲ್ಲ, ಕೊಡ್ಲಿ ಜುಡಿಷಿಯಲ್ ಎನ್ಕ್ವೈರಿ, ಇಲ್ಲ ಎಲ್ಲ ಹಗರಣಗಳು. ಇವ್ರದ್ದು ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಏನು ಸರ್, ನಿಮ್ ಕಾಲಲ್ಲಿ ಆಗಿಲ್ವಾ, ನಿಮ್ ಕಾಲದಲ್ಲಿ ಆಗಿಲ್ಲ ಅಂತ. ನಮ್ ಕಾಲದ ಹಿಡ್ಕೊಂಡು ಕೊಡಿ ಅಂತ ಇದೀವಲ್ಲ, ಯಾಕೆ ಕೊಡ್ತಾ ಇಲ್ಲ? ಇವತ್ತು ಅವರಿಬ್ರಿಗೆ ಯಾರು ಮೋದಿ ಅವರಿಗೆ ಮತ್ತೆ ಶಾ ಅವರಿಗೆ ಮುಜುಗರ ಆಗ್ಬಾರ್ದು ಅಂದ್ಬಿಟ್ಟು ಅರೆಸ್ಟ್ ಮಾಡಿರೋದು. ಇಷ್ಟೆಲ್ಲ ಬಂದಾಗ ಮೋದಿ ಅವ್ರು ಮಾತಾಡ್ತಾರಲ್ಲ, ನೋಡೋಣ ನೆಕ್ಸ್ಟ್ ಈಗ ಬರ್ತಾ ಇದಾರಂತಲ್ಲ, April 3 ಮಾತಾಡ್ಲಿ, ನಾವು ಪ್ರಾಮಾಣಿಕತೆ ಅದಕ್ಕೆ ಅರೆಸ್ಟ್ ಮಾಡಿದೀವಿ ಅಂತ ಹೇಳ್ಬಿಡ್ಲಿ ನೋಡೋಣ. ಅಂದ್ರೆ ನಾವು ಭ್ರಷ್ಟಾಚಾರ ನಾವು ಯಾರನ್ನು ಸಹಿಸ್ಕೊಳ್ಳೋದಿಲ್ಲ, ನಮ್ಮ ಶಾಸಕ ಮಾಡಿದ್ರು ನಾವು ಸಹಿಸ್ಕೊಳ್ಳೋದಿಲ್ಲ, ಜೈಲಿಗೆ ಕಳಿಸಿದ್ವಿ, ಈ ತಾಕತ್ತು ಕಾಂಗ್ರೆಸ್ ನವರಿಗಿತ್ತ? ಇದು ಯಾರ್ಯಾರಿಗೆ ಎಷ್ಟೆಷ್ಟು ಹೋಗ್ತಾ ಇತ್ತು ಕಮಿಷನ್ ಅಂದ್ಬಿಟ್ಟು ಹೇಳ್ಬಿಡ್ಲಿ. ಏನು ಮಿನಿಸ್ಟರ್ ಹೋಗ್ತಾ ಇರ್ಲಿಲ್ಲ ಅಂತ ಹೇಳ್ಬಿಡ್ಲಿ. ನಂದು ಒಂದೇ ಸರ್, ಈಗ ನೀವು ಎಲ್ಲ ಮಾಡ್ತಿರಲ್ಲ, ನೀವು ಅಂದ್ರೆ ನೀವು ಎಲ್ಲ ಇದು ಇದ್ರ ಬಗ್ಗೆ ಬಹಳ ಕಾಳಜಿ ವಹಿಸಿ ಮಾಡ್ತೀರ ನಿಮ್ಮ ಚಾನೆಲ್ ಅವರು. ನಾನು ಈಗ ಚುನಾವಣೆ ಬಂದಿದೆ, ಒಂದು ಓಪನ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬಿಡ್ಲಿ ಮೋದಿ ಅವರು ಶಾ ಅವರು, ಶಾ ಅವರು ಬೇಡ ಮೋದಿ ಅವರು ಮಾಡ್ಲಿ. ಈಗ ಪ್ರೈಮ್ ಮಿನಿಸ್ಟರ್ 9 ವರ್ಷ ಆಗಿದೆ ಸರ್, ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ನಾನ್ ಇನ್ಸಿಸ್ಟ್ ಮಾಡ್ತೀನಿ, ಬೇಕಾದ್ರೆ ನಾನು ನಮ್ಮ ಪಕ್ಷದ ಸಂವಹನದ ಅಧ್ಯಕ್ಷ ಇದ್ದೀನಿ, ನಾನು ಅರೇಂಜ್ ಮಾಡ್ತೀನಿ, ಖರ್ಚು ವೆಚ್ಚ ಎಲ್ಲ ನೋಡ್ಕೊಳ್ತೀನಿ. ಒಂದು ಓಪನ್ ಪ್ರೆಸ್ ಕಾನ್ಫರೆನ್ಸ್ ಮೋದಿ ಅವ್ರು ಮಾಡ್ಬಿಡ್ಲಿ ಕರ್ನಾಟಕದ ಆಡಳಿತದ ಬಗ್ಗೆ ಮತ್ತೆ ದೇಶದ ಆಡಳಿತದ ಬಗ್ಗೆ, ದೆನ್ ವಿ ವಿಲ್ ಅಗ್ರಿ. ಅಲ್ಲಿಗೆ ನಾ ಕಾವುಂಗ ನಾ ಕಾನೇದ ಹುಂಗ ಅಂತ ಮತ್ತೊಮ್ಮೆ ಬರ್ತದೆ, ನಾ ಕಾವುಂಗ ನಾ ಕಾನೇದ ಹುಂಗ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಸಬ್ಕಾ ವಿಶ್ವಾಸ ಎಲ್ಲ ಅವ್ರ ಸ್ಲೋಗನ್ ಕುಡಿದ ಎಲ್ಲ ಬಗ್ಗೆನೇ ಚರ್ಚೆ ಆಗಿರ್ಬೇಕಿದೆ. ಮೇಕ್ ಇನ್ ಇಂಡಿಯಾ ಚರ್ಚೆ ಆಗ್ಲಿ, ನಿಮ್ಮ ಸ್ವಚ್ಛ ಭಾರತ್ ಚರ್ಚೆ ಆಗ್ಲಿ, ಎಲ್ಲಾನು ಚರ್ಚೆ ಆಗ್ಲಿ ಸರ್. ಒಂದು ಏನ ಅಷ್ಟೇ ಏನು ಹೆದರಿಕೆ ಮೀಡಿಯಾ ಕಂಡ್ರೆ ಅವರಿಗೆ? ಈಗ ಮಾಡಾಳು ವಿರೂಪಾಕ್ಷಪ್ಪನ ಪ್ರಕರಣವನ್ನ ಅವರು ಎಲ್ಲೆಲ್ಲಿಗೆ ಕಂಪೇರ್ ಮಾಡ್ತಾರೆ ಅಂದ್ರೆ, ಸಿದ್ದರಾಮಯ್ಯನವ್ರಿಗೆ ಒಂದು ವೇಳೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಲೋಕಾಯುಕ್ತ ಇದ್ರೆ ಸಿದ್ದರಾಮಯ್ಯನವರೇ ಜೈಲಿಗೆ ಹೋಗ್ತಿದ್ರು ಅನ್ನುವ ಮಟ್ಟಕ್ಕೆ ಮಾತಾಡ್ತಾರೆ. ಸರ್, ವಾಟ್ ಈಸ್ ಪ್ರಿವೆಂಟಿಂಗ್ ದಮ್ ಟು ಗಿವ್ ಇಟ್ ನೌ? ಇವಾಗ ಕೊಡಿ ಯಾರು ಬೇಡ ಅಂದಿದ್ದಾರೆ, ಅವಾಗಿಂದ ಬರೇ ಏನು ಅರ್ಬಿ ಹಾವು ಬುಟ್ಟಿನಲ್ಲಿ ಇಟ್ಕೊಂಡು ಓಡಾಡ್ತಾ ಇದಾರಲ್ಲ. ಏನು ಈಗ ಸಿದ್ದರಾಮಯ್ಯ ಅವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರು ಆಗಿರ್ಬೋದು, ಕೊಡ್ಬೇಡಿ ಅಂತ ಹೇಳಿದಾರೆ ಎಲ್ಲನ, ಕೊಡಿಯಪ್ಪ ಅಂತ ಹೇಳಿದಾರೆ. ಯಾಕೆ ಕೊಟ್ಟಿಲ್ಲ ಇವ್ರಿನ, ಯಾಕೆ ಕೊಟ್ಟಿಲ್ಲ ಸರ್? ಓಕೆ, ಈಗ ಮಾಡಾಳು ವಿರೂಪಾಕ್ಷಪ್ಪ ಅವ್ರನ್ನ ಅರೆಸ್ಟ್ ಮಾಡಿದಾರೆ ಅಂದ್ರೆ ಅಷ್ಟೊಂದು ಸ್ಟಫ್ ಇದೆ ಅಂತ ಕಾಣಿಸುತ್ತಾ ಈ ಪ್ರಕರಣದಲ್ಲಿ? ನೋಡಿ, ಸ್ಟಫ್ ಅಂತೂ 100% ಇದೆ, 8 ಕೋಟಿ ಸಿಕ್ಕಿದೆ.
ಆಮೇಲೆ ಇವ್ರು ಹೆಂಗೆ ಹೇಳ್ತಾ ಇದಾರಂದ್ರೆ ಈ ಸರ್ಕಾರ ಈ ಭ್ರಷ್ಟಾಚಾರ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತ ಶಾಸಕರು ಇರ್ಬೋದು ಪ್ರತಿನಿಧಿಗಳು ಇರ್ಬೋದು ಅರೆಸ್ಟ್ ಮಾಡ್ಬಿಟ್ಟು ಕರ್ನಾಟಕದ ಜನರ ಮೇಲೆ ಇವ್ರು ಉಪಕಾರ ಮಾಡ್ದಂಗೆ ಮಾತಾಡ್ತಾ ಇದಾರಲ್ರಿ. See what we have done, we have achieved great thing, ನೀವು ಇದ್ರೆ ಮಾಡ್ತಾ ಇರ್ಲಿ, are they doing us a favor? ಹಂಗೆ ಅನ್ಸುತ್ತೆ ಅವ್ರು ಫೇವರ್ ಮಾಡ್ತಿದೀವಿ, ಬಹಳ ಲೋಕ ಕಲ್ಯಾಣದ ಕೆಲಸ ಮಾಡ್ತಿದೀವಿ ಅನ್ನೋ ತರ ಮಾತಾಡ್ತಿದ್ರೆ. ಧನ್ಯವಾದಗಳು ಪ್ರಿಯಾಂಕ್ ಖರ್ಗೆ ಅವರೇ, ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ.